ನಟಿ ರಾಧಿಕಾ ಕುಮಾರಸ್ವಾಮಿ ಕೆಲ ವರ್ಷಗಳಿಂದ ಚಿತ್ರರಂಗದಲ್ಲಿ ಮತ್ತೆ ಸಕ್ರಿಯರಾಗಿದ್ದು ಸಿನಿಮಾ ನಿರ್ಮಾಣ ನಟನೆ ಎರಡರಲ್ಲೂ ತೊಡಗಿಸಿಕೊಂಡಿದ್ದಾರೆ. ರಾಧಿಕಾ ಕುಮಾರಸ್ವಾಮಿ ಸಹ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರೆ. ಆದರೆ ಸಮಸ್ಯೆ ಎಂದರೆ ಅವರ ಹೆಸರಲ್ಲಿ ಬಹಳ ಖಾತೆಗಳಿವೆ. ಇದೀಗ ರಾಧಿಕಾ ಕುಮಾರಸ್ವಾಮಿ ಅವರು ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದು, ವಿಡಿಯೋದಲ್ಲಿ ಹೇಳಿರುವಂತೆ ರಾಧಿಕಾ ಕುಮಾರಸ್ವಾಮಿ ಅವರು ತಮ್ಮ ಅಧಿಕೃತ ಫೇಸ್ಬುಕ್ ಪೇಜ್ ತೆರೆಯಲಿದ್ದಾರೆ. ನನ್ನ ಹೆಸರಲ್ಲಿ ಬಹಳಷ್ಟು ಮಂದಿ ಅಭಿಮಾನಿಗಳು ಫೇಸ್ಬುಕ್ ಪೇಜ್ ತೆರೆದು ಬಿಟ್ಟಿದ್ದಾರೆ. ಹಾಗಾಗಿ ಈಗ ನನ್ನದೇ ಫೇಸ್ಬುಕ್ ಪೇಜ್ ತೆರೆಯಲಿದ್ದೇನೆ. ಅಭಿಮಾನಿಗಳೊಂದಿಗೆ ಆ ಪೇಜ್ ಮೂಲಕ ಸಂಪರ್ಕದಲ್ಲಿ ಇರ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹೆಸರಲ್ಲಿ ಸಾಕಷ್ಟು ಪೇಜ್ಗಳು ಅಭಿಮಾನಿಗಳು ಆರಂಭಿಸಿಬಿಟ್ಟಿದ್ದಾರೆ. ಇದರಿಂದ ಗೊಂದಲಗಳು ಆಗ್ತಾ ಇದೆ. ಹಾಗಾಗಿ ನನ್ನದೇ ಪೇಜ್ ಅನ್ನ ನಾನು ಬಿಡುಗಡೆ ಮಾಡಿದ್ದು, ನನ್ನ ಪೇಜ್ ನಿಂದ ಲೈವ್ ಕೂಡ ಬರಲಿದ್ದೇನೆ ಎಂದು ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ. ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಇವತ್ತಿಂದ ನಾನು ರಾಧಿಕಾ ಕುಮಾರಸ್ವಾಮಿ ಅಂತ ಒಂದು ಹೊಸ ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹೆಸರಲ್ಲಿ ನನ್ನ ಫ್ಯಾನ್ಸ್ ಗಳು ತುಂಬಾ ಪೇಜ್ ಗಳನ್ನ ಓಪನ್ ಮಾಡಿದ್ದಾರೆ. ಆದ್ರೆ ನಂದು ಇದು ಪರ್ಸನಲ್ ಆಗಿ ನಾನು ಓಪನ್ ಮಾಡ್ತಾ ಇದ್ದೀನಿ. ನನ್ನೆಲ್ಲ ಅನಿಸಿಕೆಗಳು, ನಾನು ಏನ್ ಮಾಡ್ತಿರ್ತೀನಿ, ನನ್ನ ಅಪ್ಡೇಟ್ಸ್ ನ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಹಾಗೆ ಡಿಡಿಜೆ ಗ್ರ್ಯಾಂಡ್ ಫಿನಾಲೆ ದಿವಸ ಪ್ರಪ್ರಥಮ ಬಾರಿಗೆ ನಾನು ನನ್ನ ಪೇಜ್ ಅಲ್ಲಿ ನಿಮ್ ಜೊತೆ ಲೈವ್ ಬರ್ತಾ ಇದ್ದೀನಿ. ನಿಮ್ಮ ಏನೇ ಕ್ವೆಶನ್ಸ್ ಇದ್ರು ನನ್ನ ಹತ್ರ ನೇರವಾಗಿ ಕೇಳಬಹುದು. ಹಾಗೆ ನಿಮ್ಮ ಈ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ನನ್ನ ಪೇಜ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಇನ್ಸ್ಟಾಗ್ರಾಮ್ ಖಾತೆ ಹೊಂದಿರುವ ರಾಧಿಕಾ ಕುಮಾರಸ್ವಾಮಿ ತಮ್ಮ ಚಿತ್ರಗಳ ವಿಡಿಯೋಗಳನ್ನ ಅಲ್ಲಿ ಹಂಚಿಕೊಳ್ತಿರ್ತಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಸಮುದ್ರ ದಡೆಯಲ್ಲಿ ನಿಂತು ಸ್ಟೆಪ್ ಹಾಕಿದ್ರು ರಾಧಿಕಾ ಕುಮಾರಸ್ವಾಮಿ. ಈ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು. ಇದೀಗ ಫೇಸ್ಬುಕ್ ಖಾತೆಯನ್ನು ಕೂಡ ತೆರೆಯುತ್ತಿರುವಂತಹ ರಾಧಿಕಾ ಕುಮಾರಸ್ವಾಮಿ ಸಾಕಷ್ಟು ಅಪ್ಡೇಟ್ಗಳನ್ನ ಈ ಮೂಲಕ ನೀಡಲಿದ್ದಾರೆ.